ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸತ್ಸಂಗದಲ್ಲಿ ಸಾಧು ಸಂತರ ಒಡನಾಟ, ಅವರ ಸಂಘ ಮಾಡಿದರೆ ಬದುಕಿನಲ್ಲಿ ನಾವು ಮಾಡಿದ ಪಾಪ ಕರ್ಮಗಳು ನಿವಾರಣೆಯಾಗತ್ತೆ, ಆತ್ಮಶುದ್ಧಿಯಾಗತ್ತೆ, ಜೊತೆಗೆ ಸನ್ಮಾರ್ಗದಲ್ಲಿ ನಡೆಯೋ ವಿವೇಕತನ ಬರುತ್ತೆ. ಆದರೆ ಸತ್ಸಂಗಕ್ಕಿಂತ ಶ್ರೇಷ್ಠವಾದದ್ದು ಮತ್ತೊಂದಿದೆ, ಅದುವೇ ಇಷ್ಟದೇವತಾ ಸಂಘ. ಈ ಸಂಘಕ್ಕೆ ನಾವು ಬೆರೆದು ಬಿಟ್ಟರೆ ಬದುಕಿನುದ್ದಕ್ಕೂ ಒಂಟಿತನ ಕಾಡೋದೇ ಇಲ್ಲ. ಈ ಇಷ್ಟದೇವತಾ ಸಂಘವನ್ನೇ ರಾಮಕೃಷ್ಣ ಪರಮಹಂಸರು ತಮ್ಮ ಜೀವನದುದ್ದಕ್ಕೂ ಅಳವಡಿಸಿಕೊಂಡಿದ್ರು. ಬನ್ನಿ ಹಾಗಿದ್ರೆ ಇಷ್ಟದೇವತಾ ಸಂಘ ಯಾಕಷ್ಟು ಶ್ರೇಷ್ಠ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಾವು ಯಾವಾಗಲೂ ಭಗವಂತನ ಸಾನ್ನಿಧ್ಯದಲ್ಲೇ ಇದ್ದರೆ ಸಾಧು ಸಂಘದ ಅವಶ್ಯಕತೆಯೇ ಇರೋದಿಲ್ಲ. ಒಂದು, ಭಗವಂತನ ನಾಮಸ್ಮರಣೆ ಇಲ್ಲದಿದ್ದರೆ ಸತ್ಸಂಗ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯವಶ್ಯಕ. ಹಾಗಾದರೆ ಯಾವ ಸಂಘವು ದೊರೆಯದಿದ್ದರೆ ಏನು ಮಾಡೋದು ಎಂಬ ಚಿಂತೆಯಾದರೆ ನಿಮ್ಮ ಇಷ್ಟದೇವತೆಯ ಸಂಘವನ್ನು ಮಾಡಿ. ನಿಮ್ಮ ಇಷ್ಟದೇವತೆಯೊಡನೆ ಮಾತನಾಡಲು ಕಲಿಯಿರಿ. ನಿಮಗೆ ಸಂಘ ಅವಶ್ಯಕವೆನಿಸಿದಾಗಲೆಲ್ಲ ಭಗವಂತನನ್ನು ಚಿಂತಿಸಿ, ಅವನ ಮಂತ್ರವನ್ನು ಉಚ್ಚರಿಸಿ. ಅವನು ನಮ್ಮ ಹಿಂದೆ ಇರುವ ಶಕ್ತಿ, ಅವನಿಲ್ಲದೆ ನಾವು ಬರೀ ಶೂನ್ಯ. ನಮ್ಮ ಆತ್ಮದ ಆತ್ಮ ಅವನು. ಆ ಅನಂತ ಚೈತನ್ಯದೊಡನೆ ಸಂಪರ್ಕವಿಟ್ಟುಕೊಳ್ಳಲು ಪ್ರಯತ್ನಿಸಿ. ನೀವು ಪ್ರಯಾಣ ಮಾಡುವಾಗ ನಿಮ್ಮ ಇಷ್ಟದೇವತೆ ಹೃದಯದಲ್ಲಿ ಕುಳಿತು ನಿಮ್ಮೊಡನೆ ಪ್ರಯಾಣಿಸಲಿ, ನಿಮಗೆ ರಕ್ಷಣೆ ನೀಡಲಿ. ನೀವೆಲ್ಲೇ ಇರಲಿ, ಅವನು ನಿಮ್ಮೊಡನಿರಲಿ. ಯಾವುದೇ ಸಂದರ್ಭದಲ್ಲಿಯೂ ಅವನನ್ನು ಮರೆಯಬೇಡಿ. ಅನೇಕರಲ್ಲಿ ಒಳಗಿಂದೊಳಗೆ ಒಂಟಿತನದ ಭಯ ಇರುತ್ತೆ. ಅವರಿಗೆ ಯಾವಾಗಲೂ ಯಾರದ್ದಾದರೂ ಜೊತೆ ಬೇಕೇ ಬೇಕು. ಜನ ಇತರರೊಡನೆ ಮಾತನಾಡಲು ಮತ್ತು ಇತರರನ್ನು ತಮ್ಮೊಡನೆ ಮಾತನಾಡುವಂತೆ ಮಾಡಲು ಉತ್ಸುಕರಾಗಿರ್ತಾರೆ. ಈ ಪ್ರವೃತ್ತಿಗೆ ಕಾರಣ ಅವರು ತಮ್ಮ ಅಲ್ಪಾತ್ಮಕ್ಕೆ ಅಂಟಿಕೊಳ್ಳುವುದು. ಅಹಂಕಾರವು ಚಿಂತೆ, ಭಾವನೆ, ಸ್ಮೃತಿಗಳ ಒಂದು ಸಂಕೀರ್ಣ. ಆದ್ದರಿಂದ ಅದಕ್ಕೆ ಏನಾದರೊಂದು ಆಸರೆ ಬೇಕು. ಸಾಮಾನ್ಯವಾಗಿ ಜನರಿಗೆ ತಮ್ಮ ಅಹಂಕಾರವನ್ನು ಉಳಿಸಿಕೊಳ್ಳುವುದಕ್ಕೆ ಇತರರ ಆಶ್ರಯ ಬೇಕು. ಅಂದರೆ ನಾನು ಇದ್ದೀನಿ ಅನ್ನೋದನ್ನು ಮನಗಾಣಲಿಕ್ಕೆ ಇನ್ನೊಬ್ಬರ ಆಶ್ರಯ ಬೇಕು. ಆದರೆ ಯಾರು ಆಂತರಿಕವಾಗಿ ತಮ್ಮ ವ್ಯಕ್ತಿತ್ವದಲ್ಲಿ ಸಮಗ್ರತೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗುವರೋ ಅವರಿಗೆ ಬಾಹ್ಯ ಆಶ್ರಯ ಬೇಡ. ಅವರ ವ್ಯಕ್ತಿತ್ವದ ಕೇಂದ್ರ ಸಂಪೂರ್ಣವಾಗಿ ತಮ್ಮೊಳಗೆ ಇರುತ್ತೆ. ಮನುಷ್ಯನಿಗೆ ತಿಳಿದಿರುವ ಅತ್ಯುತ್ತಮ ಶಕ್ತಿ ಅಂದರೆ ಉನ್ನತ ಆತ್ಮ. ಶಾಂತಿಯ ಜೀವನಕ್ಕಾಗಿ ಯಾರು ಯಾರೋ ವ್ಯಕ್ತಿಗಳ ಬೆನ್ನು ಹತ್ತಬೇಕಾಗಿಲ್ಲ. ಒಬ್ಬರೇ ಶಾಂತಿಯಿಂದಿರಿ. ನೀವು ಒಬ್ಬರೇ ಇರುವಾಗಲೇ ಭಗವತ್ ಸಾನ್ನಿಧ್ಯವನ್ನು ಹೆಚ್ಚು ಸ್ಪಷ್ಟವಾಗಿ ಭಾವಿಸಬಲ್ಲಿರಿ. ಭಗವಂತನೊಡನೆ ಒಬ್ಬರೇ ಇರಿ. ನಮ್ಮೊಳಗಿರುವ ಭಗವಂತನ ಸಂಘವೇ ಸಾಕು ನಮಗೆಲ್ಲ. ಒಂದು ಪ್ರಸಿದ್ಧ ಸಂಸ್ಕೃತ ಶ್ಲೋಕವಿದು. ಓ ಭಗವಂತನೇ, ನೀನೇ ನನ್ನ ತಾಯಿ, ಬಂಧು ಬಳಗ, ನೀನೇ ವಿದ್ಯೆ, ನೀನೇ ಐಶ್ವರ್ಯ, ನನ್ನ ಎಲ್ಲವೂ ನೀನೇ ಎಂದು. ಹಾಗೆ ಗೌತಮ ಬುದ್ಧನ ಉಪದೇಶದಂತೆ ಖಡ್ಗ ಮೃಗದಂತೆ ಸ್ವತಂತ್ರವಾಗಿ ಏಕಾಂಗಿಯಾಗಿ ಅಲೆದಾಡಿ ಎಂದು. ಭಾಗವತದಲ್ಲಿ ಬರುವ ಒಂದು ಸಣ್ಣ ಕತೆ ಇದೇ ಭಾವನೆಯನ್ನು ವ್ಯಕ್ತಪಡಿಸುತ್ತೆ. ಓರ್ವ ಅವಧೂತರು ಒಮ್ಮೆ ಬಡ ಸ್ತ್ರೀಯ ಮನೆಗೆ ಒಬ್ಬ ಅತಿಥಿಯಾಗಿ ಹೋಗ್ತಾರೆ. ಆದರೆ ಆ ಮನೆಯಾಕೆ ಕಡು ಬಡವಿ. ಅಡುಗೆ ಮಾಡೋದಕ್ಕೆ ಏನೇನೂ ಇರಲಿಲ್ಲ. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು ಅಂತ ದುಃಖಿತಳಾಗ್ತಾಳೆ. ಮನೆಯೆಲ್ಲ ತಡಕಾಡ್ತಾಳೆ. ಕೊನೆಗೆ ಆಕೆಗೆ ಮೂಲೆಯಲ್ಲಿದ್ದ ಭತ್ತದ ಗಂಟು ಕಾಣಿಸುತ್ತೆ. ಕೊನೆಗೆ ಆಕೆ ಅದೇ ಭತ್ತದ ಗಂಟನ್ನು ತೆರೆದು ಭತ್ತ ಕುಟ್ಟಲು ಪ್ರಾರಂಭಿಸ್ತಾಳೆ. ಆದರೆ ಭತ್ತ ಕುಟ್ಟುವಾಗ ಅವಳ ಕೈ ಬಳೆಗಳು ಶಬ್ದ ಮಾಡ್ತಿದ್ವು. ಇದರಿಂದ ತನ್ನ ಬಡತನ ಮನೆಗೆ ಬಂದಿದ್ದ ಅತಿಥಿಗೆ ತಿಳಿದು ಬಿಡುವುದೇನೋ ಎಂದು ಆಕೆ ಒಂದು ಬಳೆಯನ್ನು ಮಾತ್ರ ಉಳಿಸಿ ಬೇರೆಲ್ಲ ಬಳೆಗಳನ್ನು ತೆಗೆದುಹಾಕ್ತಾಳೆ. ಇದನ್ನೆಲ್ಲ ವೀಕ್ಷಿಸುತ್ತಿದ್ದ ಅವಧೂತರಿಗನಿಸಿತು, ಈ ಪ್ರಪಂಚದಲ್ಲಿ ತುಂಬ ಜನರಿರುವಾಗ ಜಗಳ, ಮನಸ್ತಾಪ ಇವೆಲ್ಲ ಇದ್ದೇ ಇರುತ್ತೆ. ಕಡೇ ಪಕ್ಷ ಇಬ್ಬರಿದ್ದರೂ ಕೂಡ ಮಾತಿಗೆ ಮಾತು ಬೆಳೆಯೋದುಂಟು. ಆದ್ದರಿಂದ ಈ ಕಥೆಯಲ್ಲಿನ ಸ್ತ್ರೀಯ ಕೈಬಳೆಯಂತೆ ಏಕಾಂಗಿಯಾಗಿ ಇರಬೇಕು. ಆಗ ಯಾವ ಸಮಸ್ಯೆಯೂ ಉಲ್ಬಣಿಸೋದಿಲ್ಲ, ನಾಲಿಗೆಗೆ ಕೆಲಸವಿರೋದಿಲ್ಲ, ಜಗಳಕ್ಕೆ ಆಸ್ಪದವೇ ಬರೋದಿಲ್ಲ ಎಂದು. ಹಾಗೆ ಶ್ರೀರಾಮಕೃಷ್ಣ ಪರಮಹಂಸರು ಏಕಾಂಗಿಯಾಗಿರುವಾಗ ಇಷ್ಟದೇವತಾ ಸಂಘದಲ್ಲೇ ಮಗ್ನರಾಗಿರ್ತಿದ್ರು. ಪ್ರತಿಕ್ಷಣವೂ ಈ ಸುಂದರ ಸಾಲಿನ ಹಾಡನ್ನೇ ಹಾಡ್ತಿದ್ರು. ನೀನೆನ್ನ ಸರ್ವಸ್ವ, ನನ್ನ ಜೀವದ ಜೀವ, ನನ್ನೊಳಗಿನೊಳಗು ನಿನ್ನ ಹೊರತೆನಗಾರು, ನನ್ನವರು ಇಲ್ಲವೋ ಮೂಲೋಕದೊಳಗೆ, ಶಾಂತಿ ಸುಖ ಆಸೆ ಆಶ್ರಯ ಸಂಪದೈಶ್ವರ್ಯ ನೀನೆ, ಜ್ಞಾನಾದಿ ಬುದ್ಧಿ ಬಲ ನೀನೆ, ಮನೆ ನೀನೆ, ಮಠ ನೀನೆ, ಆತ್ಮೀಯ ಬಂಧು ಪರಿವಾರ ನೀನೆ,
ನನ್ನಿಂದು ಮುಂದುಗಳು ನೀನೆ, ಸ್ವರ್ಗ ಮೋಕ್ಷವು ನೀನೆ, ವೇದ ಶಾಸ್ತ್ರಗಳು ನೀನೆ, ಪರಮ ಗುರು ನೀನೆ, ಅನಂತ ಸುಖದ ನೆಲವೀಡು ನೀನೆ, ಪಥ ನೀನೆ, ಗುರಿ ನೀನೆ, ನನ್ನ ಸರ್ವಸ್ವವು ನೀನೆ. ನೀ ಸ್ನೇಹಮಯಿ ತಾಯಿ, ಶಿಕ್ಷಿಸುವ ಪಿತ ನೀನೆ, ಸೃಷ್ಟಿಕರ್ತನು ನೀನೆ, ಪ್ರಳಯ ರೂಪಿಯು ನೀನೆ, ಭವನದಿಯ ದಾಟಿಸುವ ಅಂಬಿಗನು ನೀನೆ ಎಂದು ಆ ಭಗವಂತನ ಸಂಘದಲ್ಲೇ ತಲ್ಲೀನರಾಗಿರುತ್ತಿದ್ರು. ಅವರು ಹೇಳ್ತಿದ್ದದ್ದು ಒಂದೇ ಮಾತು, ಬರುವಾಗ ಕೇಳಿ ಬಂದಿಲ್ಲ, ಆದರೆ ಹೋಗುವಾಗ ಹೇಳಿ ಹೋಗು, ನಿನ್ನೊಳಗಿರುವ ಪರಮಾತ್ಮನ ಕೈ ಹಿಡಿದು ಹೋಗು, ಬಾಹ್ಯ ಕಣ್ಣಿಗೆ ಕಾಣುವಾಗ ನೀನು ಒಂಟಿ, ಆದರೆ ಅಂತರಂಗದೊಳಗೆ ಸರ್ವಸ್ವನು ನಮಗಾಗಿ ಕಾದುಕೊಳ್ತಿದ್ದಾನೆ, ಅವನನ್ನು ಕಂಡು ಹೇಳಿ ಹೋಗು ಎನ್ನುತ್ತಿದ್ರು. ಬಹುಶಃ ಒಂಟಿ ಅನ್ನೋ ಭಾವನೆ ಬಂದಾಗ ಇದಕ್ಕಿಂತ ಒಂದೊಳ್ಳೆ ಮದ್ದು ಬೇರೊಂದಿಲ್ಲ ಅಲ್ವಾ? ನಾವು ಈ ಬಾಹ್ಯ ಲೋಕದೊಳಗೆ ಮೈ ಮರೆತಿದ್ದೇವಷ್ಟೇ, ಒಳಗಣ್ಣಿನಿಂದ ಕಂಡಾಗ ಈ ಬ್ರಹ್ಮಾಂಡದೊಳಗಿರುವ ಎಲ್ಲವೂ ನಮ್ಮದೇ ಆಗಿಬಿಡುತ್ತೆ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.